ಮೀನು ಹಿಡಿಯಲು ಬಂದಿದ್ದ ಯುವಕನೋರ್ವ ಕೆರೆಯಲ್ಲಿ ಬಿದ್ದು ಸಾವನ್ನಪ್ಪಿರುವ ಘಟನೆ ಮೂರು ದಿನದ ನಂತರ ಬೆಳಕಿಗೆ ಬಂದಿದೆ. ಧಾರವಾಡ ತಾಲೂಕಿನ ಮಾರಡ್ಕಿ ಗ್ರಾಮದ ಕೆರೆಯಲ್ಲಿ ಈ ಘಟನೆ ಸಂಭವಿಸಿದೆ. ಹೆಬ್ಬಳ್ಳಿ ಗ್ರಾಮದ ಪೇಟೆ ನಿವಾಸಿಯಾಗಿರುವ ಬಸವರಾಜ್ ಈರಪ್ಪ ಹಡಪದ್ ಕೆರೆಯಲ್ಲಿ ಶವ ತೇಲುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಬಸವರಾಜ್ ಹಲವು ದಿನಗಳಿಂದ ಈ ಕೆರೆಗೆ ಬಂದು ಮೀನು ಹಿಡಿದು ಹೆಬ್ಬಳ್ಳಿಯಲ್ಲಿ ಮಾರಾಟ ಮಾಡುತ್ತಿದ್ದನಂತೆ. ಮೂರು ದಿನದಿಂದಲೂ ಮನೆಗೆ ಬಂದಿಲ್ಲ ಎಂದು ಹೆಬ್ಬಳ್ಳಿಯಲ್ಲಿನ ಬಸವರಾಜ್ ಸಂಬಂಧಿಕರು ಹುಡುಕಾಟ ನಡೆಸಿದ್ರು. ಎಲ್ಲಿಯೂ ಆತನ ಬಗ್ಗೆ ಸುಳಿವು ಸಿಕ್ಕಿರಲಿಲ್ಲ. ಈಗ ಕೆರೆಯಲ್ಲಿ ಶವವಾಗಿ ಸಿಕ್ಕಿದೆ. ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾಕಲ್ ನಾಲ್ಕು ಸಾಕಣ.